ನೋಡಿ ನೋಡಿ, ಅನೇಕ ವಿಚಾರಗಳು ತುಸ ಈ ಗ್ಯಾರಂಟಿಗಳ ಬಗ್ಗೆ ಬಂದಿದ್ದಾವೆ. ನಮ್ಮ ಸರ್ಕಾರ ಇವತ್ತು ಇದು ಜನರಿಗೆ ಮಾತು ಕೊಟ್ಟಂಥ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಯಾವುದೇ ಕಾಲಕ್ಕೆ ನಾವು ನಿಲ್ಲಿಸಲ್ಲ. ಇವತ್ತು ಯಥಾಸ್ಥಿತಿ ಇವತ್ತು ದಿವಸ 5 ಯೋಜನೆಗಳು ಇವತ್ತು ದಿವಸ ಮುಂದುವರಿತವೆ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು ಇದು ಮಾಡುವಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ದಿವಸ 82% ಇವತ್ತು ದಿವಸ BPL ಕಾರ್ಡ್ ನಮ್ಮ ರಾಜ್ಯದಾಗ ಬಂದಿದ್ದಾರೆ. ಅಂದ್ರೆ ಬಹುಶಃ MB ಪಾಟ್ರ ಕಡೆನೂ BPL ಕಾರ್ಡ್ ಇರಬೇಕು ಏನ್ರಿ. ಈ ರೀತಿ ಇವತ್ತು ದಿವಸ ಆಗಿದೆ, ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಯಾಕೆ ಬೇಕಾಗಿದೆ ಈಗ? ನನ್ನ ಕುಟುಂಬಕ್ಕೆ ಇವತ್ತು ದಿವಸ ನೀವು ಗೃಹಲಕ್ಷ್ಮಿ ಕೊಟ್ಟರೆ ಅದು ನನಗೆ ಅವಶ್ಯಕತೆ ಇಲ್ಲ. ಸಂಗಮೇಶ್ ಪೊಪ್ಲೇಶನ್ಗೆ ಅವಶ್ಯಕತೆ ಇದನಪ್ಪ ಐತೇನೇನು ನೋಡಮ್ಮ ತಗೋತಾ ಇದ್ರ ಕಾಂತ ನಾಯ್ಕ ನೀವು ಕ್ಯಾಮಾ ತುಂಬಿದ್ಲೇರಾಗೆ ಲೇರ ಇದು. ಅದಕ್ಕೆ ಅಂಥವ್ ಎಲ್ಲರೂ ಕೂಡ ಶ್ರೀಮಂತರಿಗೆ ಇದು ಮಾಡಿದ್ರೆ ತಪ್ಪೇನಿಲ್ಲ ಇವತ್ತು ದಿವಸ. ಅದ್ರ ಬಗ್ಗೆ ಏನಿದು ಮಾಡಕ್ಕೆ ಶ್ರೀಮಂತರಿಗೆ ಇವತ್ತು ದಿವಸ ಗೃಹ ಜೋಶಿ ಗೃಹಲಕ್ಷ್ಮಿ ಇದು ಅಂತೇಳಿ ಅನ್ನಭಾಗ್ಯ ಆಮೇಲೆ ಯಾವುದು ಯಾವುದು ನಿಮ್ಮ ಶಕ್ತಿ ಯೋಜನೆ ಇದು MB ಪಡ್ರಿ ಬೇಕಾ ಅಥವಾ ಯುವನಿಧಿ MB ಪಡ್ರ ಮಗನಿಗೆ ಬೇಕಾ? ನಂದೇ ತೊಗೊಂಬಿಡ್ರಿ, ಬೇರೆಯವ್ರು ತೊಗೊಬೇಡಿ, ನನ್ನಂಥವ್ರು ಶ್ರೀಮಂತರಿಗೆ. ಅದಕ್ಕೆ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ, ಆ ಹಣ ಇವತ್ತು ದಿವಸ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ. ಅದರಿಂದ ಅರ್ಥ ನಾವು ಯಾವುದೇ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ಇವತ್ತಿನ ದಿವಸ ಈ ಗ್ಯಾರಂಟಿ ಯೋಜನೆ ಯಾವುದೇ ಕಾಲಕ್ಕೂ ನಾವು ನಿಲ್ಲಿಸಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀರಿ, ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳು ಮುಂದೆ ಬರೀತವೆ. ಮಾರ್ಪಾಡು ಮಾಡಬೇಕಾಗಿದ್ರು ಕೂಡ ಅದು ಮಾಡಬೇಕಂತೂ ಇನ್ನೂ ನಿರ್ಧಾರ ನಮ್ಮ ಸರ್ಕಾರದಲ್ಲಿ ಏನೂ ಕೂಡ ಆಗಿಲ್ಲ. ಅದು ಮಾಡಬೇಕಂದ್ರೂ ಕೂಡ ಬಡವರಿಗಾಗಿ ಬಿಟ್ಟು ಆ ಒಬ್ಬ ಬಡವರಿಗೂ ಕೂಡ ಅದು ಒಳ್ಳೆಯದಲ್ಲ. ಶ್ರೀಮಂತರು ನಂಬಿ ಪಡಲಂಥವ್ರಿಗೆ ಒಂದು ದಿವಸ ಬದಲಾವಣೆ ಮಾಡಿದ್ರೆ ಅದು ಸೂಕ್ತ ಅಂತೇಳಿ ನಂದು ಭಾವನೆ ಇದೆ. ನನ್ನ ಭಾವನೆ ಇವತ್ತು ದಿವಸ ನನ್ನ ವೈಯಕ್ತಿಕ ಭಾವನೆ ಅದು. ಸರ್ಕಾರದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ತಿಳ್ಕೊತಾರೆ ಗೊತ್ತಿಲ್ಲ ನನಗೆ, ಎಲ್ಲರಿಗೂ ಮಾಡಿಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಮಾರ್ಪಾಡು ಮಾಡಿದರೆ ಸೂಕ್ತ, ಅದೇ ಹಣ ಇವತ್ತು ದಿವಸ ಮತ್ತಷ್ಟು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಆಗ್ತದೆ. ಶ್ರೀಮಂತರಿಗೆ ನಮ್ಗೆ ಹಾಕ್ಬೇಕು, MB ಪಾಟೀಲ್ಗೆ ಹಾಕ್ಬೇಕು. ನಾವು ಉಳಿದ್ರೆ ಮಾತಾಡಿದ್ರೆ MB ಪಾಟೀಲ್ ಅಂತವ್ರು ಶ್ರೀಮಂತರು ಯಾರಿದ್ದಾರೆ ಅಷ್ಟೇ, ಬಡವರಿಗೆ ಯಾರಿಗೂ ಕೂಡ ಒಬ್ಬನೇ ಒಬ್ಬ ಬಡವ ಇದಕ್ಕೆ ಅದನ್ನು ಇದು ಮಾಡಲಿಕ್ಕೆ ಬಯಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ, 5 ಗ್ಯಾರಂಟಿಗಳು ಮುಂದುವರಿತವೆ. ಪರಿಷ್ಕರಣೆ ಮಾಡಬೇಕಂತ ಪ್ರಸ್ತಾವನೆ ನಮ್ಮ ಸರ್ಕಾರ ಮುಂದೆ ಇಲ್ಲ. ಆದ್ರೆ ಅದು ಚರ್ಚೆ ನಡೆದಿದೆ ಇವತ್ತು ಪರಿಷ್ಕರಣೆದೆಲ್ಲ ಮಾಧ್ಯಮದಲ್ಲಿ, ಅಲ್ಲಿ ಇಲ್ಲಿ ಜನಪ್ರತಿನಿಧಿಗಳು ಅವ್ರ ಸ್ಟೇಟ್ಮೆಂಟ್ ಇವ್ರ ಸ್ಟೇಟ್ಮೆಂಟು. ನನ್ನ ವೈಯಕ್ತಿಕದ್ದು ಕೂಡ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳವ್ರಿಗೆ ಹಾಕ್ಬೇಕಪ್ಪ, ಗೃಹಲಕ್ಷ್ಮಿ ಯೋಜನೆ ಆರ್ ಅಶೋಕಗೆ ಹಾಕ್ಬೇಕು, ವಿಜೇಂದ್ರಗೆ ಹಾಕ್ಬೇಕು, ಯಡಿಯೂರಪ್ಪನವ್ರಿಗೆ ಹಾಕ್ಬೇಕು. ವಿರೋಧ ಮಾಡ್ತಾರೆ ಅದಕ್ಕೆ, ನಮ್ಗೆ ಯಾಕೆ ತೆಗೆದಿರೋದು ಕೇಳ್ತಾರ? ಮಕ್ಮಲ್ ಟೂಪಿ ಯಾರಿಗೆ? ಬಡವ್ರಿಗೆ ಹಾಕ್ತಾ ಇಲ್ಲಲ್ಲ ಬಡವ ಮಾಡ MB ಪಾಟೀಲ್ದ. ನಾನು ಒಂದು ಕೇಳಿಬಿಡ್ತೀನಿ ನಿಮಗೆ ಬಸವರಾಜ್, MB ಪಾಟೀಲ್ಗೆ ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. MB ಪಾಟೀಲ್ ಗೃಹಲಕ್ಷ್ಮಿ ಯೋಜನೆ ಇತ್ತು ಸಹ ನಾವು ತಗೋಬಾರ್ದು ನಿಜವಾಗಿ ಅಂತ ಕೇಳಿ, ನಾವೇ ನಮ್ದನ್ನು ಬಿಟ್ಬಿಡ್ಬೇಕು. ಮಾರ್ಪಾಡು ಮಾಡತ್ತೆಲ್ಲ ಕೊಟ್ಟಿದ್ದೀವಿ, ಆದರೆ ಈಗಲೂ ಕೂಡ ನಾನು ಹೇಳ್ತೀನಿ ನಮ್ಮ ಮುಂದೆ ಒರಿತವೆ ಗ್ಯಾರಂಟಿಗಳು. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ತಪ್ಪು ಏನು ಬರಿಬೇಕು ಬಿಡ್ರಿ, ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ. ಇವತ್ತು ಇವತ್ತು ದಿವಸ ಮಾರ್ಪಾಡು ಮಾಡುವಂಥ ಯಾವುದು ನಮ್ಮ ಮುಂದೆ ಇಲ್ಲ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಇಂಡಿವಿಜುವಲ್ ಅಭಿಪ್ರಾಯ, ಶ್ರೀಮಂತರು, MB ಪಾಟೀಲು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಆರ್ ಅಶೋಕ್ ಅಂಥವ್ರಿಗೆ, ಯಾರಿಗೆ ನಮ್ಮಂಥವ್ರಿಗೆ ಇವತ್ತು ದಿವಸ ಈ ಯೋಜನೆಗಳಿತ್ತೋ ಅವ್ರಿಗೆ ಕಡಿಮೆ, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಆಗ ನಮಗೆ ಕಡಿಮೆ ಆಗಿದೆ ಅಂತೇಳಿ